ce Facebook? Mamă! Abrudia pata mundu hogbe kadre basic infrastructure bahala mukhya idara mukantara aarthika belavanige agak sadhya ide igagle naavu kendra sarkarada jotege odambaneyanna maadkondu 50-50 alli railway yojanegalannu maadideve ಈ ವರ್ಷ 8 ಯೋಜನೆಗಳಿಗೆ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಶಿವಮೊಗ್ಗ ರಾಣೇಬೆನ್ನೂರು ಕೂಡ ಒಂದು ರೈಲ್ವೆ ಲೈನ್ ಈ ವರ್ಷ ಕಾಮಗಾರಿ ಅದು ಮುಂದುವರಿತಿದೆ ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದೇವೆ ಅದರಲ್ಲಿ GST ಟ್ಯಾಕ್ಸು ಮತ್ತು ಎಗ್ರಿಗೇಟರ್ಸ್ ರಾಯಲ್ಟಿಯನ್ನು ಬಿಟ್ಕೊಡುವಂಥ ವಿಚಾರ ತಾತ್ವಿಕವಾಗಿ ಅದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ ಅದರ ಪರಿಣಾಮವಾಗಿ ನಮ್ಮ ಲ್ಯಾಂಡ್ ಎಕ್ವಿಜಿಷನ್ ಕಾಸ್ಟು 50-25 ಇಳಿಯಲಿದೆ ಹೀಗಾಗಿ ಬಹುತೇಕವಾಗಿ ಪೆಂಡಿಂಗ್ ಇರುವಂಥ ರಿಂಗ್ ರೋಡ್ಗಳನ್ನು ಕೂಡ ನಾವು ಮಾಡ್ತೀವಿ ಪ್ಲಸ್ ಬಹುತೇಕ ಪೆಂಡಿಂಗ್ ಇರುವಂಥ ಆರೋಪಿಗಳನ್ನು ಕೂಡ ಕೇಂದ್ರ ಸಚಿವರು ನಮ್ಮ ಭರವಸೆ ಕೊಟ್ಟಿದ್ದಾರೆ ಈ ವರ್ಷ ಅವನ ಕೈಗೆತ್ತಿಕೊಳ್ತೀವಿ ಇನ್ನು ಅದರ ಮೇಲ್ಪಟ್ಟಿರುವಂಥ ಕೆಲಸಗಳು ಏರ್ಪೋರ್ಟ್ ಇತ್ತೀಚಿನ ದಿನಗಳಲ್ಲಿ ಏರ್ಪೋರ್ಟ್ ಒಂದು ಬಹಳ ಪ್ರಮುಖವಾಗಿರುವಂಥ ಒಂದು ವ್ಯವಸ್ಥೆ ಈ ಭಾಗದ ಸಮರ್ಪಕವಾದ ಕೈಗಾರಿಕೆ ವಾಣಿಜ್ಯೋದ್ಯಮ ಶಿಕ್ಷಣ ಆರೋಗ್ಯ ಎಲ್ಲ ಸರ್ವೋತ್ತಮ ಅಭಿವೃದ್ಧಿ ಆಗಬೇಕು ಅಂತಂದರೆ ಏರ್ಪೋರ್ಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯ ಯಾಕಂದರೆ ಸಮಯ ಮತ್ತು ಹಣ ಟೈಮ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಜಾಗತಿಕವಾಗಿ ಎಲ್ಲರೂ ಕೂಡ ಬಯಸುವಂಥದ್ದು ಬೆಂಗಳೂರು ನಂತರ ಈಗ ಹಲವಾರು ಏರ್ಪೋರ್ಟ್ಗಳನ್ನು ನಾವು ಮಾಡಿದ್ದೇವೆ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಮೈಸೂರು ಗುಲ್ಬರ್ಗ ಬೀದರ್ ಈಗಾಗಲೇ ಕೆಲಸ ಆಗ್ತಾಯಿದೆ ಈಗ ಈ ಶಿವಮೊಗ್ಗ
ಮತ್ತು ರಾಯಚೂರು ಬಿಜಾಪುರ ಕೆಲಸ ಬಿಜಾಪುರ ಮತ್ತು ಮತ್ತು ಶಿವಮೊಗ್ಗ ಕೆಲಸ ನಡೀತಾ ಇದೆ. ರಾಯಚೂರು ಈ ವರ್ಷ ಪ್ರಾರಂಭ ಆಗ್ತದೆ. ಅಲ್ಲದೆ ಕಾರವಾರ ನೇವಲ್ ಏರ್ಪೋರ್ಟ್ ಕೂಡ ಕಾಮಗಾರಿ ಕೂಡ ನಡೀತಾ ಇದೆ. ಇಲ್ಲಿ ಶಿವಮೊಗ್ಗ ಈ ಭಾಗದಲ್ಲಿ ಸಹ್ಯಾದ್ರಿ ಬೆಟ್ಟದ ತಪ್ಪಲಲ್ಲಿ ಇಲ್ಲಿ ವಾಣಿಜ್ಯೋದ್ಯಮ ಕೈಗಾರಿಕೆ ಅಭಿವೃದ್ಧಿ ಸಾಕಷ್ಟು ಮೊದಲಿಂದಲೂ ಕೂಡ ಇದೆ. ಅದಕ್ಕೆ ಬೆಂಬಲ ಕೊಡುವಂಥ ಇಂಬು ಕೊಡುವಂಥ ಕೆಲಸಕ್ಕೆ ಏರ್ಪೋರ್ಟ್ ಬಹಳ ವರ್ಷಗಳಿಂದ ಅವಶ್ಯಕತೆ ಇದೆ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಶಿವಮೊಗ್ಗ ಏರ್ಪೋರ್ಟಿನ ಕಲ್ಪನೆಯನ್ನು 2006-07 ಪ್ರಾರಂಭ ಮಾಡಿದ್ರು. 2008 ಅದನ್ನು ಅನುಮೋದನೆಯನ್ನು ಕೊಟ್ಟರು. ಖಾಸಗಿಯವ್ರಿಗೆ ಅದನ್ನು ಮಾಡೋಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ PPP ಮಾಡಲಲ್ಲಿ ಅದು ಮಾಡಲು ಸಾಧ್ಯ ಆಗಲಿಲ್ಲ. 2 ಏರ್ಪೋರ್ಟ್ಗಳನ್ನು ನಾವು ಕೊಟ್ಟಿವಿ, ಒಂದು ಗುಲ್ಬರ್ಗ ಮತ್ತು ಒಂದು ಶಿವಮೊಗ್ಗ. ಎರಡನ್ನೂ ಕೂಡ ಆ ಸಂಬಂಧಪಟ್ಟವ್ರ ಕೆಲಸವನ್ನು ಮಾಡಲಿಲ್ಲ. ಕೊನೆಗೆ ರಾಜ್ಯ ಸರ್ಕಾರವೇ ಹಣವನ್ನು ಹಾಕಿ ಮಾಡುವಂಥದ್ದು ಆಗಿದೆ. ಈಗ ಶಿವಮೊಗ್ಗ ಏರ್ಪೋರ್ಟು ನಮ್ಮ ರಾಜ್ಯ ಸರ್ಕಾರ IDD ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ತಾ ಇದೆ. PWD ಅವರು ಇದರ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಇದರ ಒಂದು ವಿಶಿಷ್ಟ ಏನು ಅಂತಂದರೆ, ಬೆಂಗಳೂರು ನಂತರ ಅತಿ ಉದ್ದದ ಒಂದು ರನ್ವೇ, ಆಲ್ಮೋಸ್ಟ್ 3,200 ವರೆಗೂ ಇದರ ಲೆಂತ್ ಇದೆ. ಏರ್ಬಸ್ ಲ್ಯಾಂಡ್ ಆಗುವಂಥ ವ್ಯವಸ್ಥೆ ಇಲ್ಲಿ ಆಗ್ತದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಆಗೋದಕ್ಕೆ ಎಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಶಿವಮೊಗ್ಗದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಅನುಮೋದನೆಯನ್ನು ಕೊಟ್ಟು ಹಣವನ್ನು ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. 2020 ಕಾಮಗಾರಿ ಪ್ರಾರಂಭ ಆಗಿದೆ, ಈಗ ಮುಗಿಯುವಂಥ ಹಂತದಲ್ಲಿದೆ. ಅವರಿಗೆ ಬಹಳಷ್ಟು ವೈಯಕ್ತಿಕವಾಗಿರುವಂಥ ಆಸಕ್ತಿ ಇದೆ. ನಾನು ಬೆಂಗಳೂರಿನಲ್ಲಿದ್ದಾಗೂ ಕೂಡ ನೀವು ಶಿವಮೊಗ್ಗ ಬಂದರೆ ಏರ್ಪೋರ್ಟ್ ನೋಡ್ಕೊಂಡು ಬರಬೇಕು ಅಂತ ಹೇಳಿದರು. ನಿನ್ನೆನೂ ಕೂಡ ರಾಘವೇಂದ್ರ ಅವ್ರ ಮುಖಾಂತರ ಹೇಳಿ ಕಳಿಸಿ ನೀವು ಹೋಗಿ ಬರಬೇಕು ಅಂದರು. ಇಲ್ಲಿ ಬಂದ ಮೇಲೂ ಕೂಡ ಫೋನ್ ಮಾಡಿ ಮತ್ತೆ ಹೆಂಗಾಗಿದೆಯಪ್ಪ, ಮುಂದಿನ ಕೆಲಸಗಳೇನಿದೆ ಅವೆಲ್ಲದಕ್ಕೂ ಅನುಮೋದನೆ ಕೊಡಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ವೈಯಕ್ತಿಕವಾಗಿ ಈ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಿ ಅವರ ಆಡಳಿತದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಶಿವಮೊಗ್ಗ ಜಿಲ್ಲೆಗೆ ಬಂದಿರುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಈ ಏರ್ಪೋರ್ಟು ಬರುವಂಥ ದಿನಗಳಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ, ಈ ಭಾಗದ ಕೈಗಾರಿಕಾ ಅಭಿವೃದ್ಧಿಗೆ, ವಾಣಿಜ್ಯ ಅಭಿವೃದ್ಧಿಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಏರ್ಪೋರ್ಟ್ ಆಗಲಿದೆ, ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಆಗಲಿದೆ. ಈಗ ಅದಕ್ಕೆ ಹಲವಾರು ಜನ ರೈತರು ಇದಕ್ಕೆ ಈಗಾಗಲೇ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ರೈತರ ಸಭೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಅಶೋಕ್ ನಾಯ್ಕ ಅವರ ನೇತೃತ್ವದಲ್ಲಿ ನಡೆಸಿ ಮುಂದೆ ಅವಶ್ಯಕತೆ ಇರುವಂಥ ಜಮೀನನ್ನು ಕೂಡ ಕೊಡಲು ರೈತರು ಒಪ್ಪಿ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ರೈತರಿಗೆ ಹೇಳ್ತೇನೆ. ಕಂಪನ್ಸೇಷನ್ ಕೊಡಬೇಕಾಗಿದೆ, ಅದೊಂದು. ಎರಡನೇದಾಗಿ ಈ ಕಾಂಪೌಂಡ್ ವಾಲ್ ಸುತ್ತಲೂ ಸರ್ವಿಸ್ ರೋಡ್ಗೆ ಅಸ್ಫಾಲ್ಟಿಂಗ್ ಆಗಬೇಕಾಗಿದೆ. ಮೂರನೇದಾಗಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಮಾಡಬೇಕಾಗಿದೆ. ಈ ಎಲ್ಲ ಕಾಮಗಾರಿಗಳಿಗೆ ಹೆಚ್ಚುವರಿ ಹಣ ಏನು ಬೇಕು, ಸುಮಾರು 40-50 ಕೋಟಿ ರೂಪಾಯಿ ಬೇಕಾಗ್ತದೆ. ಅದು ನಮ್ಮ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿ ಕೊಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದಲ್ಲದೆ ಈ ಕಾಂಪೌಂಡಿನ ಹೊರಗಡೆ ಏನು ರೈತರು ಹೊಲ ಬಿಟ್ಟಿದ್ದಾರೆ, ಅವರು ಈ ಮಧ್ಯೆ ಇಲ್ಲಿ ಓಡಾಡ್ತಾ ಇದ್ರು, ಅವ್ರಿಗೆ ತೊಂದರೆ ಆಗಿದೆ, ಸುತ್ತುವರೆದು ಹೋಗ್ಬೇಕು. ಅದಕ್ಕೆ ಅವ್ರಿಗೂ ಕೂಡ ಕಾಂಪೌಂಡಿನ ಆಚೆ ಯಾವ ರೀತಿ ಕಾಂಪೌಂಡ್ ಒಳಗಡೆ ರಸ್ತೆ ಮಾಡ್ತೇವೋ ಅದೇ ರೀತಿ ಅಸ್ಫಾಲ್ಟ್ ರಸ್ತೆ ಕಾಂಪೌಂಡಿನ ಆಚೆನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡ್ತದೆ. ಮತ್ತು ಶಿವಮೊಗ್ಗ ನಗರದಿಂದ ಇಲ್ಲಿ ರಸ್ತೆ ಏನಿದೆ ಅದನ್ನು ಏರ್ಪೋರ್ಟಿಗೆ ತಕ್ಕ ಹಾಗೆ ಆ ಸ್ಟ್ಯಾಂಡರ್ಡಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಇಲ್ಲಿ ಬಂದರೆ
ಆ ರೀತಿ ಆಗುವ ಅನ್ನೋ ರೀತಿಯಲ್ಲಿ ಅದನ್ನು ಕೂಡ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ. ಟೂರಿಸಮ್ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ. ಇದರ ಜೊತೆಗೆ ಜೋಗದ ಅಭಿವೃದ್ಧಿಯನ್ನು ಕೂಡ ಮೊನ್ನೆ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಸುಮಾರು 300 ಕೋಟಿ ರೂಪಾಯಿಯಷ್ಟು ಜೋಗದ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಕೇಬಲ್ ಕಾರ್ ಮತ್ತು ಅಲ್ಲಿ ಓಡಾಡೋದಕ್ಕಿರುವಂಥ ವ್ಯವಸ್ಥೆ, ವಿವಿಂಗ್ ಪಾಯಿಂಟು ಮತ್ತು ಇಳ್ಕೊಳ್ಳೋದಕ್ಕೆ ಹೋಟೆಲು ಮತ್ತು ಕೆಲವೆಲ್ಲ ಡಾರ್ಮೆಟ್ರೀಸ್ ಎಲ್ಲವನ್ನು ಕೂಡ ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತೇವೆ. ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಇದೆ, ಜೋಗನ ಸೀಸನಲ್ ಆಗಿದೆ, ಸೀಸನಲ್ ನೀರಿದ್ದಾಗ ಮಾತ್ರ ಅದು ಹಂಗಿಲ್ಲ, ಅಲ್ಲಿಯ ನೈಸರ್ಗಿಕ ಸೌಂದರ್ಯ ಅಲ್ಲಿ ಎಲ್ಲವನ್ನೂ ಕೂಡ ಆಲ್ಮೋಸ್ಟ್ ವರ್ಷದಲ್ಲಿ 10 ತಿಂಗಳು ಅದನ್ನು ಬಳಕೆ ಮಾಡ್ಬೋದು. ಅದು ಆ ನಿಟ್ಟಿನಲ್ಲಿ ಅದರ ಅಭಿವೃದ್ಧಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಸಮಗ್ರ ಅಭಿವೃದ್ಧಿ ಇಂಟರ್ನ್ಯಾಷನಲ್ ಲೆವೆಲ್ ಏರ್ಪೋರ್ಟ್ ಆಗ್ತದೆ. ಇನ್ನೊಂದು ಭಾಳ ಸಂತೋಷದ ವಿಚಾರ ಏನು ಅಂದರೆ, ನಮ್ಮ ಕ್ಯಾಬಿನೆಟ್ಟು ಈ ಏರ್ಪೋರ್ಟ್ಗೆ BS ಯಡಿಯೂರಪ್ಪ ಅವರ ಹೆಸರನ್ನು ಇಡುವಂಥ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದನ್ನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಕೊಡ್ತಾ ಇದ್ದೇವೆ. ಅಲ್ಲಿಂದ ಅಪ್ರೂವ್ ಆದ ತಕ್ಷಣ ಈ ಏರ್ಪೋರ್ಟ್ ಪ್ರಾರಂಭಕ್ಕಿಂತ ಮುಂಚೆ ಆ ನಾಮಕರಣದ ಆದೇಶವನ್ನು ಕೂಡ ಪಡ್ಕೊಳ್ತೀವಿ. ಮತ್ತು ಇದೇನು ಉಡಾಣಲ್ಲಿದೆ, ಇದಕ್ಕೆ ನೆಕ್ಸ್ಟ್ ಅನುಮೋದನೆ ಬೇಕಾಗಿರುವಂಥದ್ದು ಏರ್ಪೋರ್ಟ್ ಅಥಾರಿಟಿಯ ಕ್ಲಿಯರೆನ್ಸ್ ಬೇಕಾಗ್ತದೆ. ಏರ್ಪೋರ್ಟ್ ಅಥಾರಿಟಿ ಕ್ಲಿಯರೆನ್ಸನ್ನು ಕೂಡ ಪಡ್ಕೊಳ್ತೀವಿ. ಆಮೇಲೆ ನಮ್ಮ ATC ಎಲ್ಲ ಇಕ್ವಿಪ್ಮೆಂಟ್ಸ್ ಅದೆಲ್ಲವನ್ನು ಕೂಡ ಹಾಕಬೇಕಾಗ್ತದೆ, ಅದನ್ನು ಸಿದ್ಧಪಡಿಸ್ತೇವೆ. ಮತ್ತು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಕೂಡ ಮಾಡ್ತೇವೆ. ಹೀಗೆ ಇದರ ಉದ್ಘಾಟನೆ ಡಿಸೆಂಬರ್ ತಿಂಗಳಲ್ಲಿ ಏನಾಗ್ತದೆ ಆ ಸಂದರ್ಭದಲ್ಲಿ ಎಲ್ಲ ಕಾಮಗಾರಿಗಳನ್ನು ಸೈಮಲ್ಟೇನಿಯಸ್ ಆಗಿ ನಾವು ಪೂರ್ತಿ ಮಾಡಿ ಇದನ್ನು ಜನರಿಗೆ ಲೋಕಾರ್ಪಣೆ ಮಾಡಲು ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನೋದನ್ನು ಹೇಳಕ್ಕೆ ಇಚ್ಛಿಸ್ತೀನಿ.